ಅದೇ ಉಡುಪಿನಲ್ಲಿ 96 ಜನ ಇರಂಥ ಮುಸಲ್ಮಾನ್ ವಿದ್ಯಾರ್ಥಿಗಳಿರಂಥ ಶಾಲೆಯಲ್ಲಿ 90 ಜನ ವಿದ್ಯಾರ್ಥಿಗಳು ನಾವು ಸಮವಸ್ತ್ರ ಹಾಕ್ಕೊಂಡು ಬರ್ತೇವೆ ಅಂತ ಒಪ್ಕೊಂಡಿರಂಥ 6 ಜನ ಮುಸಲ್ಮಾನರು ನಾವು ಸಮವಸ್ತ್ರ ಹಾಕ್ಕೊಂಡು ಬರಲ್ಲ ಇದನ್ನು ಹಾಕ್ಕೊಂಡು ಬರ್ತೀನಿ ಅಂತ ಅಂದಾಗ ಈ ಪುಣ್ಯಾತ್ಮರ ಅವ್ರಿಗೆ ಒಪ್ಪಿಸ್ಬೇಕಾಗಿತ್ತು. ಅದು ಬಿಟ್ಟು ಅದನ್ನೇ ಸಮರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಈ ರೀತಿ ಹಿಂದೂ ಮುಸಲ್ಮಾನರು ಗೊಂದಲ ಆಗ್ತಾ ಇದೆ. ಆ ಯಾವ ಉಡುಪಿನಲ್ಲಿ ಗೋಕಳರಿಗೆ ರಕ್ಷಣೆ ಕೊಟ್ಟರು, ಗೋ ಹತ್ಯೆ ಮಾಡೋರಿಗೆ ಇವರು ಅವಕಾಶ ಮಾಡಿದ್ರು, ಗೋ ರಕ್ಷಣೆ ಮಾಡೋರಿಗೆ ಜೈಲಿಗೆ ಕಳಿಸಿದ್ರು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡಿದ್ದಾರೆ. ಅದೇ ಉಡುಪಿನಲ್ಲಿ ಇವತ್ತು ಯಾವ ಸಮವಸ್ತ್ರದ ಬಗ್ಗೆ ಬೆಂಕಿ ಹಚ್ಚಂತ ಪ್ರಯತ್ನ ಮಾಡಿದರೆ ಬರುವಂಥ ದಿನ ವಿರೋಧ ಪಕ್ಷ ಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಇರಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ. ನೋಡೋಣ, ತಡಿ, ಒಂದೇ ಸರಿ ಒಂದೇ ಮಾತಲ್ಲಿ ಹೇಳ್ಬಿಟ್ರೆ ಹಾಂ ಹೂನಪ್ಪ ತಡ್ಕೋ, ಕುಂತು ಮಲಗಬೇಕು ಯಾವಾಗಲೂ ಕೂಡ ದಡ್ ಅಂತ ಮಾಡ್ರೆ ಕೈಕಂಡು ಮುರಿದಾಗುತ್ತೆ. ಯಾರೋ ಕುಡುಕ ಹೇಳ್ತಾನ್ರಿ, ಸಿದ್ದರಾಮಯ್ಯ ಕುಡುಕ ರೂಪದಲ್ಲಿ ಹೇಳಿದ್ರೆ ಆ ಸಂಘ ಇದರಲ್ಲಿ ಇದೆ ಅಂತ ಹೇಳಕ್ಕೆ ಒಪ್ಕೊಳಕಾಗತ್ತೇನು? ಅವ್ರು ಹೇಳಿದ್ರಲ್ಲಾಗ ರಾಷ್ಟ್ರಧ್ವಜದ ಹಿಂದೆ ಒಬ್ಬ ಮಂತ್ರಿ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಶಾಲೆಗೆ ನೇರವಾಗಿ ಹೇಳಿರಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಸಂಘ ದೇಶವನ್ನು ಕಟ್ಟೋದಿಕ್ಕಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ, ದೇಶ ಒಡೆಯೋದಿಕ್ಕನಲ್ಲ. ವೀರಶೈವ ಲಿಂಗಾಯಿತ ಒಡೆದಿದ್ದ್ಯಾರ್ರಿ? ಇದೇ ಕಾಂಗ್ರೆಸ್ ದೋತನ, ಇದೇ ಸಿದ್ದರಾಮಯ್ಯ ತಾನೆ? ಇವತ್ತು ಮುಸಲ್ಮಾನ್ ಹಿಂದೂಗಳು ರಾಜ್ಯದಲ್ಲಿ ಅಣ್ಣ ತಮ್ಮಂದ್ರಂಗೆ ಇದ್ದೀವಿ, ಅಕ್ಕ ತಂಗಿ ಇದ್ದೀವಿ, ಇದನ್ನು ಮತ್ತೆ ಹಾಳು ಮಾಡಿಕೊಟ್ಟಿದ್ದಾರೆ. ವಿರೋಧ ಪಕ್ಷ ಸ್ಥಾನದಲ್ಲಿ ಇರಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ, ಬರೆದಿಟ್ಕೊಳ್ಳಿ.